ಗೀತಾ ಸಂಸಾರ ಸಂತೆಗೆ ಸ್ವಾಗತ। ಪೇರಲೆ ಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು। ಈ ಪೇರಲೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ಐರನ್, ಫಾಸ್ಫರಸ್, ಸೋಡಿಯಂ, ಕ್ಯಾಲ್ಸಿಯಂ ಹೀಗೆ ತುಂಬಾನೇ ನ್ಯೂಟ್ರಿಯೆಂಟ್ಸ್ ಇದೆ। ಜೊತೆಗೆ ಇದರಲ್ಲಿ ಲೋ ಕ್ಯಾಲೋರಿಸ್ ಇದೆ, ಅದಲ್ಲದೆ ಫೈಬರ್ ಅಂಶ ತುಂಬಾನೇ ಇದೆ, ವಿಟಮಿನ್ ಸಿ ಹೇರಳವಾಗಿದೆ। ಈ ಪೇರಲೆ ಹಣ್ಣಲ್ಲಿ ವೈಟ್ ಕಲರ್ ಇದೆ ಮತ್ತು ರೆಡ್ ಕಲರ್ ಬರುತ್ತಲ್ಲ, ಒಂಥರ ಪಿಂಕ್ ಕಲರ್ ಇರುತ್ತೆ। ಅದರಲ್ಲಿ ವೈಟ್ ಕಲರ್ಗಿಂತ ಪಿಂಕ್ ಕಲರಲ್ಲಿ ವಿಟಮಿನ್ ಸಿ ಅಂಶ ತುಂಬಾನೇ ಇದೆ। ನಮಗೆ ಒಂದು ದಿನಕ್ಕೆ ವಿಟಮಿನ್ ಸಿ ಎಷ್ಟು ಬೇಕು, ಅದೇ ಒಂದು ಪೇರಲೆ ಹಣ್ಣನ್ನು ತಿಂದರೆ 4 ದಿನಕ್ಕೆ ಸಾಕಾಗಷ್ಟು ವಿಟಮಿನ್ ಸಿ ನಮಗೆ ಈ ಒಂದು ಪೇರಲೆ ಹಣ್ಣಿಂದ ಸಿಗುತ್ತೆ। ಈ ಪೇರಲೆ ಹಣ್ಣು ಹಾರ್ಟಿಗೆ ತುಂಬ ಒಳ್ಳೆಯದು, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಡಯಾಬಿಟಿಕ್ ಪೇಷಂಟಿಗೆ ತುಂಬ ಒಳ್ಳೆಯದು, ಕಣ್ಣಿಗೂ ತುಂಬ ಒಳ್ಳೆಯದು। ಆದರೆ ಈ ಪೇರಲೆ ಹಣ್ಣನ್ನು ಕೆಲವೊಂದು ಕಾಯಿಲೆ ಇರೋರು ತಿನ್ನಬಾರ್ದು, ಅದರಲ್ಲೂ ಮುಖ್ಯವಾಗಿ ಪೈಲ್ಸ್ ಪ್ರಾಬ್ಲಮ್ ಇರೋರು ತಿನ್ನಬಾರ್ದು। ಯಾಕಂದರೆ ಮೊದಲೇ ಅವರು ಪೈಲ್ಸ್ ಪ್ರಾಬ್ಲಮಿಂದ ನರಳುತ್ತಾ ಇರ್ತಾರೆ। ಇಂಥ ಸಂದರ್ಭದಲ್ಲಿ ಪೇರಲೆ ಹಣ್ಣನ್ನು ತಿನ್ನುವುದರಿಂದ ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ ಮತ್ತು ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದು, ಬ್ಲೋಟಿಂಗ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ। ಕೆಲವರಿಗೆ ಪದೇ ಪದೇ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಅಂದರೆ ಏನಾದ್ರು ತಿಂದ ತಕ್ಷಣ ದಿನದಲ್ಲಿ 3-4 ಸಲ ಬಾತ್ರೂಮಿಗೆ ಹೋಗ್ತಾ ಇರ್ತಾರೆ, ಅಂಥವರು ಪೇರಲೆ ಹಣ್ಣನ್ನು ತಿನ್ನಬಾರ್ದು। ಮತ್ತು ತುಂಬಾ ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ತಿಂದಂಥರ ಅವರಿಗೆ ಜೀರ್ಣ ಆಗ್ತಾನೆ ಇರೋದಿಲ್ಲ, ಅದರಲ್ಲೂ ವಯಸ್ಸಾದವರಿಗೆ ಇಲ್ಲ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರೋರು ಈ ಪೇರಲೆ ಹಣ್ಣನ್ನು ತಿನ್ನಬಾರ್ದು। ಅದರಲ್ಲೂ ಪೇರಲೆ ಹಣ್ಣನ್ನು ಸ್ವಲ್ಪ ತಿಂದರೂ ಸಹಿತ ಬೀಜವನ್ನು ತಿನ್ನಬಾರ್ದು, ಬೀಜ ಸರಿಯಾಗಿ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಆಗೋದಿಲ್ಲ। ಈ ಬೀಜ ನಮಗೆ ಹೆಚ್ಚಿಗೆ ತೊಂದರೆಯನ್ನು ಕೊಡುತ್ತೆ, ಅಂದರೆ ಹೊಟ್ಟೆಯ ಪ್ರಾಬ್ಲಮ್ ಇರೋರು, ಡೈಜೆಷನ್ ಸರಿಯಾಗದೇ ಇರೋರು ಈ ಪೇರಲೆ ಹಣ್ಣನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು। ಇನ್ನು ಪೇರಲೆ ಹಣ್ಣನ್ನು ರಾತ್ರಿ ಸಮಯದಲ್ಲಿ ತಿನ್ನಬಾರ್ದು ಮತ್ತು ತುಂಬ ಹೆವಿಯಾದಂಥ ಊಟ ಮಾಡಿಬಿಟ್ಟು ಪೇರಲೆ ಹಣ್ಣನ್ನು ತಿನ್ನಬಾರ್ದು। ಅದರಲ್ಲೂ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇರೋರು, ಇದರಲ್ಲಿ ವಿಟಮಿನ್ ಸಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಅವರು ಖಾಲಿ ಹೊಟ್ಟೆಯಲ್ಲಿ ಪೇರಲೆ ಹಣ್ಣನ್ನು ತಿನ್ನಬಾರ್ದು। ಅವರು ಸ್ವಲ್ಪ ಏನಾದರೂ ಊಟ ಮಾಡಿ ಏನಾದರೂ ತಿಂದ್ಬಿಟ್ಟು ಪೇರಲೆ ಹಣ್ಣನ್ನು ತಿನ್ನಬೇಕು। ಮತ್ತು ಆರೋಗ್ಯವಂತರೂ ಸಹಿತ ಚೆನ್ನಾಗಿ ಹಬ್ಬದ ಊಟವನ್ನು ಮಾಡಿ ಪೇರಲೆ ಹಣ್ಣನ್ನು ನೀವು ತಿಂದರೆ ನಿಮಗೆ ಇಂಡೈಜೆಷನ್ ಆಗುವಂಥ ಚಾನ್ಸಸ್ ಇರುತ್ತೆ। ಆದರೆ ಪೇರಲೆ ಹಣ್ಣು ತಿನ್ನಬೇಕು ಅಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಊಟ ಮಾಡಿ ಪೇರಲೆ ಹಣ್ಣನ್ನು ತಿಂದರೆ ಪೇರಲೆ ಹಣ್ಣಿನಲ್ಲಿರುವ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಹಿಡಿಯುತ್ತೆ। ಮತ್ತು ಉಬ್ಬಸ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ತುಂಬ ಶೀತ ಆಗ್ತಿರುತ್ತೆ, ಅವರು ಈ ಮಳೆಗಾಲದಲ್ಲಂತೂ ಪೇರಲೆ ಹಣ್ಣನ್ನು ತಿನ್ನಲೇಬಾರ್ದು, ಅವರಿಗೆ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ। ಒಂದು ವೇಳೆ ತಿಂದರೂ ಸಹಿತ ಉಪ್ಪು ಅಥವಾ ಸೈಂಧವ ಲವಣ ಅಂತೀವಲ್ಲ, ಅದನ್ನು ಮಿಕ್ಸ್ ಮಾಡಿ ಅದನ್ನು ಪೇರಲೆ ಹಣ್ಣಿಗೆ ಹಚ್ಚಿಬಿಟ್ಟು ಅದನ್ನು ತಿನ್ನಬೇಕು। ಹಾಗೆ ತಿಂದರೆ ಶೀತ ತುಂಬ ಬೇಗ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ। ಇನ್ನು ಯಾರು ಶುಗರ್ ಪೇಷಂಟ್ ಇರ್ತಾರೋ ಅವರು ಪೇರಲೆ ಹಣ್ಣನ್ನು ಆರಾಮಾಗಿ ತಿನ್ಬೋದು, ಹಾಗಂತ ಹೇಳಿ ತುಂಬ ಹಣ್ಣಾದಂಥ ಸ್ವೀಟಾಗಿರುವಂಥ ಹಣ್ಣನ್ನು ತಿನ್ನಬಾರ್ದು। ಶುಗರ್ ಇರೋರು ಪೇರಲೆ ಹಣ್ಣು ತಿನ್ಬೋದು ಅಂತ ಹೇಳಿಬಿಟ್ಟು ಸ್ವೀಟ್ ಆಗಿರುವಂಥ ಹಣ್ಣಾದಂಥ ಪೇರಲೆ ಹಣ್ಣನ್ನು ತಿಂದರೆ ಶುಗರ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ। ಅದಕ್ಕೆ ಶುಗರ್ ಇರೋರು ಸ್ವಲ್ಪ ಕಾಯಿ ಮೇಲಿರುವಂಥ ದ್ವಾರಕಾಯಿ ಅಂತೀವಲ್ಲ, ಅಂಥ ಹಣ್ಣನ್ನು 1-2 ಹಣ್ಣನ್ನು ಡೈಲಿ ಬೇಕಾದರೆ ತಿನ್ಬೋದು। ಶುಗರ್ ಇರೋರಿಗೆ ಪೇರಲೆ ಹಣ್ಣು ಒಳ್ಳೆ ಹಣ್ಣು ಅಂತ ಹೇಳ್ಬೋದು, ಇದರಲ್ಲಿರುವ ಎಲ್ಲ ಪೋಷಕಾಂಶಗಳು ಅವರಿಗೆ ಸಿಗತ್ತೆ। ಇನ್ನು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಪೇರಲೆ ಹಣ್ಣು ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ತುಂಬ ಇದೆ। ಒಂದು ಮಾಹಿತಿ ಪ್ರಕಾರ ಪೇರಲೆ ಹಣ್ಣನ್ನು ನಾವು ಡೈಲಿ ತಿಂತಾ ಬಂದರೆ ಹಾರ್ಟ್ ಪ್ರಾಬ್ಲಮ್ ಆಗೋಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಮತ್ತು ಹಾರ್ಟ್ ಬ್ಲಾಕೇಜ್ ಆಗುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ। ಹಣ್ಣುಗಳಲ್ಲಿ ನಂಬರ್ 1 ಹಣ್ಣು ಯಾವುದು ಅಂತ ನಾವು ಕೇಳಿದರೆ ಆ್ಯಪಲ್ ಅಂತಾರೆ, ಇಲ್ಲ ದಾಳಿಂಬೆ ಹಣ್ಣು ಅಂತಾರೆ, ಅದು ತಪ್ಪು। ಹಣ್ಣುಗಳಲ್ಲಿ ನಂಬರ್ 1 ಹಣ್ಣು ಯಾವುದು ಅಂತ ಅಂದರೆ ಪೇರಲೆ ಹಣ್ಣೆ, ಯಾಕಂದರೆ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಇದರಲ್ಲಿ ಅಷ್ಟೊಂದು ಪೋಷಕಾಂಶಗಳಿದೆ ಮತ್ತು ಇದು ಪ್ರತಿಯೊಬ್ಬರು ಡೈಲಿ ಈ ಹಣ್ಣನ್ನು ತಿನ್ಬೋದು। ಪೇರಲೆ ಹಣ್ಣು ತುಂಬಾ ಲೋ ಕ್ಯಾಲೋರಿಸ್ ಇದೆ, ಅದಕ್ಕೋಸ್ಕರ ಇದನ್ನು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಒಳ್ಳೆ ಹಣ್ಣು ಅಂತ ಹೇಳ್ಬೋದು। ಇದನ್ನು ನೀವು ಹೊಟ್ಟೆ ತುಂಬ ತಿಂದು ಸ್ವಲ್ಪ ಊಟವನ್ನು ಕಡಿಮೆ ಮಾಡ್ಬೋದು। ಈ ಪೇರಲೆ ಹಣ್ಣು ತಿನ್ನುವುದರಿಂದ ಬೊಜ್ಜು ಕಡಿಮೆ ಆಗುತ್ತೆ। ಇವಾಗ ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ನೀವು ಬರೀ ಫ್ರೂಟ್ಸ್ ತಿನ್ನಿರಿ ಅಂತ ಹೇಳಿದಾಗ ಆ್ಯಪಲ್ ಅಂತೆ, ಗ್ರೇಪ್ಸ್ ಅಂತೆ ಮತ್ತು ದಾಳಿಂಬೆ ಇಂಥ ಹಣ್ಣುಗಳನ್ನು ತಿಂತಾರೆ, ಇನ್ನೂ ವೆಯ್ಟ್ ಜಾಸ್ತಿ ಆಗುತ್ತೆ। ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಬೊಜ್ಜನ್ನು ಕರಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಪೇರಲೆ ಹಣ್ಣನ್ನು ತಿನ್ನೋದು, ಬರೀ ಪೇರಲೆ ಹಣ್ಣುಗಳನ್ನು ಮತ್ತು ಬೇರೆ ಪಪ್ಪಾಯಿ ಇಂಥ ಹಣ್ಣನ್ನು ತಿಂತಾ ಬಂದರೆ ವೆಯ್ಟನ್ನು ಬೇಗ ಈಸಿಯಾಗಿ ಕಡಿಮೆ ಮಾಡ್ಕೋಬೋದು। ಪೇರಲೆ ಹಣ್ಣನ್ನು ತಿನ್ನೋದರಿಂದ ಕಣ್ಣಿನ ಸಮಸ್ಯೆ ಬರೋದಿಲ್ಲ, ಚಿಕ್ಕ ಮಕ್ಕಳಿಗೂ ನಾವು ಪೇರಲೆ ಹಣ್ಣನ್ನು ತಿನ್ಸೋದನ್ನು ರೂಢಿ ಮಾಡಬೇಕು ಮತ್ತು ದೊಡ್ಡವರು ಡೈಲಿ ಪೇರಲೆ ಹಣ್ಣನ್ನು ತಿಂತಾ ಬಂದರೆ ಇದರಲ್ಲಿರುವ ಎಲ್ಲ ಅಂಶಗಳು ನಮಗೆ ಸಿಗುತ್ತೆ, ಅದರಿಂದ ಕಣ್ಣಿನ ಸಮಸ್ಯೆ ಬರುವುದಾಗಲಿ, ಹತ್ತಿರ ದೃಷ್ಟಿ, ದೂರದೃಷ್ಟಿ ಇಂತಹ ಪ್ರಾಬ್ಲಮ್ಗಳಿಂದ ನಾವು ದೂರ ಇರ್ಬೋದು। ಇನ್ನು ಪೇರಲೆ ಹಣ್ಣನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚುತ್ತೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಇದೆ. ನಾವು ಈಗಿನ ವಾತಾವರಣದಲ್ಲಿ ಡೈಲಿ ಪೇರಲೆ ಹಣ್ಣನ್ನು ತಿನ್ನಲೇಬೇಕು. ಯಾಕಂದರೆ ಚಿಕ್ಕ ಪುಟ್ಟ ಜ್ವರ ಆಗಲಿ, ಶೀತ ಆಗಲಿ, ಥಂಡಿ ಆಗಲಿ ಅದನ್ನು ನಾವು ತಡಿಬೋದು. ಅಂದರೆ ಅದು ಬರೋದೇ ಇಲ್ಲ ಪೇರಲೆ ಹಣ್ಣು ತಿಂತ ಬಂದರೆ. ಯಾಕಂದರೆ ಇದರಲ್ಲಿರುವಂತಹ ಎಲ್ಲ ಅಂಶಗಳು ನಮಗೆ ಅವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಒಂದು ವೇಳೆ ಯಾವುದೇ ಕಾಯಿಲೆ ಬಂದರೂ ಅದರಿಂದ ನಾವು ಬೇಗ ರಿಕವರಿ ಆಗುವಂಥ ಶಕ್ತಿ ನಮಗೆ ಬರುತ್ತೆ. ಈ ಪೇರಲೆ ಹಣ್ಣನ್ನು ತಿಂತಾ ಇದ್ದರೆ ಕ್ಯಾನ್ಸರ್ ಸಹಿತ ಬರೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆಯದಾದಂಥ ಹಣ್ಣು ಪೇರಲೆ ಹಣ್ಣಾಗಿದೆ. ಯಾರಿಗೆ ಹೈ ಬಿ ಪಿ ಇದೆ ಅವರು ಡೈಲಿ ಪೇರಲೆ ಹಣ್ಣನ್ನು ತಿಂದರೆ ಒಳ್ಳೆಯದು. ಮತ್ತು ಯಾರಿಗೆ ಮೋಷನ್ ಪ್ರಾಬ್ಲಮ್ ಇದೆ, ಅಂದರೆ ಮಲಬದ್ಧತೆ ಯಾರಿಗಿದೆ, ಅವರು ಪೇರಲೆ ಹಣ್ಣನ್ನು ತಿಂತಾ ಬಂದರೆ ಅವರಿಗೆ ಮಲಬದ್ಧತೆ ಕಡಿಮೆ ಆಗುತ್ತೆ, ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಪೇರಲೆ ಹಣ್ಣೊಂದೇ ಅಲ್ಲ, ಪೇರಲೆ ಎಲೆ ಸಹಿತ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವ ರೀತಿ ಅಂತ ಅಂದರೆ, ಯಾರಿಗೆ ಬಾಯಿ ವಾಸನೆ ತುಂಬ ಬರ್ತಾ ಇರುತ್ತೆ, ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂಥವರು ಒಂದು 5 ದಿವಸ ನೀವು ಈ ಪೇರಲೆ ಎಲೆನ ತಂದುಬಿಟ್ಟು ಅದರ ಡಿಕಾಕ್ಷನನ್ನು ಮಾಡಿ, ಅಂದರೆ ಕಷಾಯ ಮಾಡಿ, ಈ ಪೇರಲೆ ಕಷಾಯದಿಂದ ನೀವು ಬಾಯನ್ನು ಮುಕ್ಕಳಿಸಿದರೆ ನಿಮ್ಮ ಬಾಯಲ್ಲಿರುವಂಥ ಸ್ಮೆಲ್, ಬ್ಯಾಡ್ ಸ್ಮೆಲ್ಲೆಲ್ಲ ಬೇಗ ಕಡಿಮೆ ಆಗುತ್ತೆ. ಅಂದರೆ ಮೌತ್ ವಾಶ್ ನೀವು ಯೂಸ್ ಮಾಡ್ತಿರಲ್ಲ, ರಿನ್ಸ್ ಮಾಡ್ತಿರಲ್ಲ, ಅದಕ್ಕಿಂತ ಒಳ್ಳೆ ಎಫೆಕ್ಟು ನಿಮಗೆ, ಒಳ್ಳೆ ರಿಸಲ್ಟ್ ಇದು ಈ ಪೇರಲೆ ಕಷಾಯ ಕೊಡುತ್ತೆ. ಇನ್ನು ಯಾರಿಗೆ ವಿಪರೀತವಾದಂಥ ಹಲ್ಲು ನೋವು ಬರ್ತಾ ಇರುತ್ತೆ ಅವರು 2 ಕಪ್ ನೀರಿಗೆ 5 ರಿಂದ 6 ಪೇರಲೆ ಎಲೆಯನ್ನು ಹಾಕಬೇಕು. ಮತ್ತು ಒಂದು 2 ರಿಂದ 3 ಲವಂಗವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು 1 ಲೋಟ ಆಗಬೇಕು ನೋಡಿ, ಅಷ್ಟು ಕುದಿಸಿ ಅದರಿಂದ ನೀವು ಬಾಯನ್ನು ಮುಕ್ಕಳಿಸಿದರೆ ನಿಮಗೆ ಹಲ್ಲು ನೋವು ಬೇಗ ಕಡಿಮೆ ಆಗುತ್ತೆ. ಇನ್ನು ಬಾಯೊಳಗೆ ಗುಳ್ಳೆ ಆಗಿರುತ್ತೆ ಅಂದ್ಕೊಳ್ಳಿ, ಈ ಹೀಟಿಗೆ ಗುಳ್ಳೆ ಆಗಿರುತ್ತೆ, ಇಲ್ಲ ನಾಲ್ಗೆ ಮೇಲೆಲ್ಲ ಗುಳ್ಳೆ ಆಗಿರುತ್ತೆ, ಅದಕ್ಕೆ ಈ ಪೇರಲೆ ಎಲೆಯ ಕುಡಿ ಇರುತ್ತಲ್ಲ, ಚಿಗುರು, ಅದನ್ನು ನೀವು ಅವಾಗವಾಗ ತೆಗೆದುಬಿಟ್ಟು ತಿಂತಾ ಇರಬೇಕು. ನೀವು ಅದನ್ನು ಎಲೆ ರಸವನ್ನಾದರೂ ಕುಡಿಬೋದು, ಇಲ್ಲ ಅದನ್ನು ಉಗುಳಲೂಬಹುದು. ಅಂದರೆ ನೀವು ಅದು ಬಾಯಲ್ಲಿ ನೀವು ತಿಂತಾ ಇದ್ದರೆ ಅದರ ರಸ ಅಲ್ಲಿ ಗುಳ್ಳೆ ಆಗಿರುತ್ತಲ್ಲ ಅದಕ್ಕೆಲ್ಲ ತಾಗಿ ಬೇಗ ನಿಮಗೆ ಆ ಗುಳ್ಳೆಗಳು, ಅಲ್ಸರ್ ಥರ ಆಗಿರುತ್ತೆ ಗುಳ್ಳೆಗಳು, ಚಿಕ್ಕ ಚಿಕ್ಕ ಗುಳ್ಳೆಗಳು, ಅದೆಲ್ಲ ಬೇಗ ಕಡಿಮೆ ಆಗುತ್ತೆ. ಇನ್ನು ಯಾರಿಗೆ ಪದೇ ಪದೇ ಸುಸ್ತಾಗ್ತಾ ಇರುತ್ತೆ ಅವರು ಫಾಸ್ಟಾಗಿ ಎನರ್ಜಿ ಬರಬೇಕು ಅಂದರೆ ಈ ಪೇರಲೆ ಹಣ್ಣಿನ ಜ್ಯೂಸನ್ನು ಮಾಡಿ ಕುಡಿಯೋದರಿಂದ ಬೇಗ ಒಳ್ಳೆಯ ಎನರ್ಜಿ ಅವರಿಗೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪೇರಲೆ ಹಣ್ಣು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಇದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿ. ಇವಾಗ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಪೇರಲೆ ಹಣ್ಣು ಸಿಗುತ್ತೆ. ಅದು ಕಡಿಮೆ ದರದಲ್ಲಿ, ಎಲ್ಲ ಹಣ್ಣುಗಳಿಗಿಂತ ಪೇರಲೆ ಹಣ್ಣು ರೇಟು ತುಂಬಾ ಕಡಿಮೆ ಇರುತ್ತೆ. ನಾವು ಈ ಟೈಮಲ್ಲಿ ಪೇರಲೆ ಹಣ್ಣನ್ನು ಯಥೇಚ್ಛವಾಗಿ ತಿನ್ನುವುದರಿಂದ ಮುಖ್ಯವಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು, ನಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿ. ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರೀಲೇಬೇಡಿ ಫ್ರೆಂಡ್ಸ್. ಇನ್ನೊಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.